ಮುತ್ತಿನಾರೂತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಸರಸ್ವತಿ ಮಾತೆ ಬಡತನದಲ್ಲಿ ಹುಟ್ಟಿದ್ರು ಮಾನವಂತರಾಗಿ ಬಾಳುವರು ನಮ್ಮ ವಂಶಮ್ಮ. ಆದರೆ ಈ ಜಗತ್ತಿನಲ್ಲಿ ಸುಳ್ಳಿಗೆ ಸುಖವಿದೆ, ಸತ್ಯಕ್ಕೆ ಸಾವಿದೆ. ಆ ಮಾತು ಸತ್ಯವಾಯಿತು. ಈ ನಮ್ಮ ಸಮಾಜದ ಜನ ಅಂತ ನೀಚರನ್ನು ನಂಬಿ ಅವರೊಂದಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಅವ್ರಿಗೇನಂತ ಹೇಳಬೇಕೆನ್ನುವುದು ನನಗೊಂದು ತಿಳಿತಾ ಇಲ್ಲಮ್ಮ, ನನಗೊಂದು ತಿಳಿತಾನೇ ಇಲ್ಲ. ಶ್ರೀದೇವಿ, ತಾಯಿ ಪೂಜೆಯನ್ನು ಮುಗಿಸಿ ಬಹಳ ಭಕ್ತಿಭಾವದಿಂದ ದೇವಿಯ ಮುಂದೆ ನಿಂತು ಅದೇನು ಕೇಳಿಕೊಳ್ಳುತ್ತಿದ್ದಂತೆ ಕಾಣ್ತಿದೆಯಲ್ಲ? ಇಲ್ಲ ರೀ, ನಾನೇನು ಕೇಳ್ಕೊಳ್ತಾ ಇಲ್ಲ. ನನ್ನ ಮನೆತನಕ್ಕೆ ಯಾವ ತೊಂದರೆ ಬರದಂತೆ, ಹಾಗೆ ನನ್ನ ಮೈದುನರಿಗೆ ಕೂಡ ಯಾವ ತೊಂದರೆ ಬರದಂತೆ ಕಾಪಾಡಮ್ಮ ಅಂತ ಆ ತಾಯಿಯಲ್ಲಿ ಬೇಡ್ಕೊಂಡೆ ರೀ. ಯಾಕೆ ಶ್ರೀದೇವಿ, ಹುಟ್ಟಿ ಇಷ್ಟು ದೊಡ್ಡವರಾದ್ರೂ ನನ್ನ ತಮ್ಮಂದಿರ ಮನದಲ್ಲಿ ಒಂದು ನಿರ್ವಾದರೂ ಕೆಟ್ಟ ಭಾವನೆಯನ್ನು ಕಂಡಿದ್ದೀಯಾ? ಅಂತ ತಮ್ಮಂದಿರು ನನ್ನ ಬೆನ್ನ ಹಿಂದಿಟ್ಟು ಬಿಡಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು ಶ್ರೀದೇವಿ, ಪುಣ್ಯ ಮಾಡಿರಬೇಕು. ನಿಜ ರೀ ನಿಮ್ಮ ಮಾತು. ಮತ್ತು ರತ್ನವನ್ನು ಹೊಂದಿರುವ ನನ್ನ ಮೈತರು ನನ್ನನ್ನ ಅತ್ತಿಗೆ ಅಂತ ಕರಿತಾ ಇಲ್ಲ, ತಾಯಿ ಅಂತ ನೋಡ್ಕೊಳ್ತಾರೆ. ಅಂತ ಗೌರವ ಕೊಡುವ ಅಂತ ಮೈದುನರು ಪಡಿಬೇಕಾದ್ರೆ ನಿಜವಾಗ್ಲು ನಾನು ಕೂಡ ಪುಣ್ಯ ಮಾಡಿದೆ ರೀ, ನಾನು ಕೂಡ ಪುಣ್ಯ ಮಾಡಿದೆ.
ಹೌದು ಶ್ರೀದೇವಿ, ನಮ್ಮ ಮನೆತನದ ಸಂಸ್ಕೃತಿಯೇ ಜನ ಮೆಚ್ಚುವಂಥದ್ದು. ಹಿಂದೆ ನಮ್ಮ ತಂದೆ ತಾಯಿಯು ನಾವು ಚಿಕ್ಕರುವಾಗಲೇ ತೀರಿ ಹೋದರು. ಆವಾಗ ನಮ್ಮ ದೊಡ್ಡಪ್ಪನ ಹೆಂಡತಿ ತನ್ನ ಸ್ವಂತ ಹೆತ್ತ ಮಕ್ಕಳಿಗಿಂತಾಗಿ ಪ್ರೀತಿಸಿದರು. ಈಗ ಮಹಾಗುಣವನ್ನ ನೀನು ಹೊಂದಿದ್ದೀಯಾ ಶ್ರೀದೇವಿ, ನೀನು ಹೊಂದಿದ್ದೀಯ. ಇದೇ ಖುಷಿಯಲ್ಲಿ ಒಂದು ಆಗ್ಲಿ, ನಿಮ್ಮ ಆಸೆ ಅಂತೆ ನಾನು ಹಾಡ್ಕೊಳ್ತೀನಿ. ಚಲುವೆ ಬಳಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನಿವಾರ ನನ್ನ ಸನಿಹಕ್ಕೆ. ಸಿರಿಗೆ ಉಸಿರಾದಿನಿ ನೀಡು, ನೀನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಭಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಭಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಭಾರ ನನ್ನ
ನಮ್ಮಲ್ಲಿ ಒಂದಾಗಿದೆ. ಸಂಗಾತಿ ನಿನ್ನ ಜೊತೆಯಾಗುವೆ, ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಇದೇನು ವಿಷಯ, ನೀನು ಈಗಲೇ ಹೊರಟ್ಬಿಟ್ಟೇನಪ್ಪ? ಹೌದಣ್ಣ, ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರನಾಗುವ ಈ ನಿನ್ನ ತಮ್ಮನಿಗೆ ಬಿಡುವಿಲ್ಲ. ಮುಂದಿನ ವಾರದಲ್ಲಿ ಈ ನಿನ್ನ ತಮ್ಮ ದೊಡ್ಡ ಆಫೀಸರ್ ಅಣ್ಣ. ಹರೀಶ, ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ನನಗೆ ತುಂಬಾ ಸಂತೋಷವಾಯ್ತಪ್ಪ. ಈ ನಮ್ಮ ಊರಿನಲ್ಲಿ ನಮ್ಮ ಮನೆತನದಲ್ಲಿ ಅದು ಸರ್ಕಾರಿ ನೌಕರಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಪ್ಪ. ನನ್ನ ಅನುಗ್ರಹ ಅಲ್ಲಮ್ಮ, ಇದು ಎಷ್ಟೇ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ. ನನ್ನ ತಮ್ಮನನ್ನು ಒಂದು ಹುದ್ದೆಗೆ ಹಚ್ಚಬೇಕಂದು ಕೆಲ ಹೊತ್ತು ಹೊಸತಿದಾರಲ್ಲ, ಈ ನನ್ನ ಆನಂದಿರುವರ ಅನುಗ್ರಹ. ಅದಲ್ಲದೆ ನಿನ್ನದ ತಾಯಿಯ ಕೈತತ್ತಿನ ಅನುಗ್ರಹದ ಆಶೀರ್ವಾದದಿಂದ ನಾನು ನೌಕರಿ ಮಾಡುವ ಶಕ್ತಿ ಬಂದಿದ್ದು. ನಿನ್ನ ಮಾತು ಸತ್ಯ ಹರೀಶ, ನಿನಗೆ ಕಲಿಯುವುದಕ್ಕೆ ದುಡ್ಡು ಕಡಿಮೆಯಾದಾಗ ಈ ನನ್ನ ಅತ್ತಿಗೆ ತನ್ನ ತವರು ಮನೆಯಿಂದ ತಂದ ಬಂಗಾರವನ್ನೇ ಮಾರಿ ನಿನಗೆ ದುಡ್ಡು ಕಳಿಸಿದಳು. ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ ಹರೀಶ, ತಾಯಿ. ಅಷ್ಟು ದೊಡ್ಡ ಮಾತಿಗೆಪ್ಪ, ನೋಡು ನಿಮ್ಮನ್ನು ಚೆನ್ನಾಗಿ ಬೆಳೆಸೋದು ನನ್ನ ಧರ್ಮ. ಮಾಳಿಂಗ, ಇದವರೆಗೂ ಎಲ್ಲಿ ಹೋಗಿದ್ದೆ ನೀನು? ಮಾಳಿಂಗ ಎಂಎಲ್ಎ ನೀಲಕಂಠನ ಮನೆಗೆ ಹೋಗಿದ್ದೆ ಅಣ್ಣ. ಯಾಕಣ್ಣ ಅವನ ಮನೆಗೆ ನೀನೇಕೆ ಹೋಗಿದ್ದೆ? ನೋಡು ವರ್ಷ, ಹೋದ ವರ್ಷ ನಮ್ಮೂರಿನ ಸ್ಕೂಲ್ಗೆ ಸರ್ಕಾರ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿತ್ತು. ಆ ಹಣವನ್ನು ಆ ನೀಲಕಂಠ ದೇಸಾಯಿ ಎತ್ತಿ ಹಾಕಿ ಇನ್ನು ಹಣವೇ ಬಿಡುಗಡೆಯಾಗಿಲ್ಲ ಎಂದು ಸುಳ್ಳು ಬಗಳುತ್ತಿದ್ದಾನೆ ಆ ಬಂಡಬಟ್ಟಿಯ ಮಗ. ನೋಡು ಮಾಳಿಂಗ, ನಿನಗೆ ಬೇಕಪ್ಪ ಈ ಊರು ಸಾಬರಿ? ಅವನು ದುಷ್ಟ ಎಂದು ಗೊತ್ತಿದ್ದರು ಊರಿನ ಜನ ಅವನನ್ನೇ ಆರಿಸಿದ್ರೆ ಇದು ಒಳ್ಳೆಯವರ ಕಾಲವಲ್ಲಪ್ಪ. ಅನ್ಯಾಯ ಅತ್ಯಾಚಾರ ನೀಚವಂತರ ಕಾಲವಪ್ಪ, ಇದು ನೀಚವಂತರ ಕಾಲ. ಯಾವುದನ್ನ ನೀಚವಂತರ ಕಾಲ? ದಕ್ಷಿಣ ದೇವರೆಂದು ತಿಳಿದ ಇಂದಿನ ಕಾಲದಲ್ಲಿ ಪಶು ವೈದ್ಯ ಪ್ರಿಯಾಂಕಾ ರೆಡ್ಡಿಯನ್ನು ಹಂಚು ಹಾಕಿ ಸಂಚಿನಿಂದ ಎಳೆದು ಇದು ರೇಪ್ ಮಾಡಿ ಕೊಲೆ ಮಾಡಿದ ಕಾಮುಕರನ್ನು ಎನ್ಕೌಂಟರ್ ಎನ್ಕೌಂಟರ್ ಮಾಡಿ ಸಾಯಿಸಿದ ಕ್ರಾಂತಿ ವೀರರ ಕಾಲವನ್ನ ಇದು. ಸಮಾಜದ ಗುರುವಿಗೆ ನಿಂದನೆ ಮಾತನಾಡಿ ಸಚಿವನಾನೆಂದು ಸೊಕ್ಕಿನಿಂದ ಬಿಗುತ್ತಿರುವ ಆ ಬಂಡ ಮಂತ್ರಿಯನ್ನು ಕ್ಷಮೆ ಕೇಳುವವರಿಗೆ ಹೋರಾಟ ಮಾಡಿದ ವೀರಶೂರರ ಕಾಲವನ್ನ ಇದು ಅಂದಾಗ ನಮ್ಮೂರಿನ ಸ್ಕೂಲ್ಗೆ ಬಂದ ದುಡ್ಡನ್ನು ಎತ್ತಿ ಹಾಕಿದ ನೀಲಕಂಠ ದೇಸಾಯಿ ಮರಳಿ ಹಣವನ್ನು ಕೊಡುವವರಿಗೂ ನಾನು ಹೋರಾಟ ಮಾಡುತ್ತೇನೆ. ಅಣ್ಣ ಬೇಡಣ್ಣ, ಆ ರಾಜಕೀಯ ವ್ಯಕ್ತಿ ವಿಚಾರ ನಮ್ಗೇಕೆ ಬೇಕು? ನೀನೇನಾದ್ರೂ ಅವ್ರನ್ನ ಎದುರಾಗಿಕೊಂಡ್ರಿ, ನಮ್ಮ ಮನೆತನದ ಮೇಲೆ ಅಗತ್ಯನದ ಹೊಗೆಯನ್ನಾಡಿಸಿ ಹೊರಗೆ ನಿಂತು ಆಡೋಡು ದುಷ್ಟನನ್ನ. ಆ ಎಂ ಎಲ್ ಎ ಹರೀಶ, ನೀನೊಬ್ಬ ವಿದ್ಯಾವಂತನಾಗಿ ಇಂತ ಹೇಳಿದನ ಮಾತನಾಡುತ್ತೀಯ? ಅವನ ಕೈಯಲ್ಲಿ ಅಧಿಕಾರ ಇದೆ ಎಂದು ನಮ್ಮ ಮನೆತನದ ಮೇಲೆ ಬೇಕಾದಾಗಿದ್ದನ ಸಾಧಿಸಲೇ ಸಾರ್ವಜನಿಕರ ಆಸ್ತಿಯನ್ನು ಹಾಕಿದ ಎಂ ಎಲ್ ಎ ಅಷ್ಟೇ ಅಲ್ಲ, ಅವರ ಅಪ್ಪ ಮುಖ್ಯಮಂತ್ರಿ ಬಂದರು ಸರಿ, ಅವರ ವಿರುದ್ಧ ಹೋರಾಟ ಮಾಡುತ್ತೇನೆ. ಯಾಕೆ ಗೊತ್ತ? ನಮ್ಮ ವಂಶ ಕ್ರಾಂತಿ ವೀರರ ವಂಶ. ನೋಡು ಮೈದನ, ತಲೆ ಗಟ್ಟಿ ಆಗಿದೆ ಎಂದು ಬಂಡೆಗೆ ಚಚ್ಚಿಕೊಳ್ಬಾರ್ದು. ಆ ಎಂ ಎಲ್ ಎ ಮಾಡಿರೋ ಮೋಸ ಈ ಊರ ಜನರಿಗೆ ತೋರಿಸೋಣ, ತೋರಿಸಿ ಹೊಡೆದು ಓಡಿಸೋಣ.
ಆಗ ಈ ಸ್ಕೂಲ್ಗೆ ಬಂದ ಅನುದಾನ ಆ ಸ್ಕೂಲ್ಗೆ ಕೊಡೋಣ. ಹೌದು ಮಾಳಿಂಗ, ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನು ಯುದ್ಧದ ಸಮರ ಸಾರಬೇಕಾದ್ರೆ 10 ಹಳ್ಳಿಯ ಜನರ ಬೆಂಬಲ ಪಡೆದು ಆ ಕೆಂಪು ಮೋತಿಯ ಬ್ರಿಟಿಷರು ತೊಟ್ಟು ನಿಂತ ಹಾಗೆ ನೀನು ಕೂಡ ಇವರಿಗೆ ಅನ್ಯಾಯ ಮಾಡುತ್ತಿರುವ ಅದೃಷ್ಟರಂತ ಹೋರಾಟ ಮಾಡಬೇಕಾದ್ರೆ ಈ ಊರಿನ ಜನರ ಮುಂದೆ ಅವನ ಒಂದೊಂದು ಹೂಕಣ್ಣ ಬಿಚ್ಚಿಡು. ಆವಾಗಲೂ ನಿನಗೆ ಜೈವಾದರು ಸಿಗಬಹುದು ಮಾಳಿಂಗ, ಜೈವಾದರು ಸಿಗಬಹುದು. ಅಣ್ಣ 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 ಎಂತ ವೀರನ ಹೆಸರಿನಂತೆ ಅಭ್ಯಸಿ ಕ್ರಾಂತಿಯ ಕಿಚ್ಚನು ಹಚ್ಚಿದೆಯ ನಾಯಿ ನಿನ್ನ ತಮ್ಮ ಮಾಳಿಂಗನ ದೇಹದಲ್ಲಿ. ಕಂಡ ತಿನಿಸಿ ಹಣ ಕುಡಿಸಿ ಅನ್ನದಾಸೆಯನ್ನು ತೋರಿಸಿ ಆರಿಸಿ ಬಂದು ರಾಜ್ಯವನ್ನು ಆಳುತ್ತಿರುವ ಇಂದಿನ ನಾಯಕರು ಬಾಂಡ ಬ್ರಿಟಿಷರು ಇದ್ದ ಹಾಗೆ ಅಂತ ಬಾಂಡ ಬ್ರಿಟಿಷರಿಗೆ ತೊಡಗೆ ತೊಡೆ ತಟ್ಟಿ ಎದೆ ಮೇಲೆ ಕಾಲಿಟ್ಟು ಎದ್ದು ನಿಲ್ಲುವ ನಿಮ್ಮ ತಮ್ಮ ಮಾಳಿಂಗ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇದ್ದ ಹಾಗೆ. ಅಣ್ಣ ನಿಮ್ಮ ಶೌರ್ಯದ ಮಾತನ್ನು ಕೇಳಿದ್ರಿ, ಹಿಂದಿನ ಹೋರಾಟಗಾರಲಪ್ಪ ಮರ ಹುಟ್ಟಿ ಬಂದಿದೆ ಅನ್ನಿಸುತ್ತೆ ನನಗೆ. ಅಣ್ಣ ಅತ್ತಿಗೆ ನನಗಿನ್ನು ಹೊತ್ತಾಗುತ್ತೆ, ನಾನು ಇನ್ನು ಬರಲಿ. ನೋಡು ಮೈದಿನ, ಅಣ್ಣಂದ್ರೊಂದಿಗೆ ಸೇರಿ ಎಲ್ರು ಸೇರಿ ಊಟ ಮಾಡೋಣ, ಏನಂತೀರಾ? ಶ್ರೀದೇವಿ, ಊಟ ಮಾಡುವ ಮುಂಚೆ ಹಾಲು ಜೇನಂತಿರುವ ಸಂಸಾರದಲ್ಲಿ ಒಂದು ಇಬ್ಬಾದ ಗೀತೆಯನ್ನ ಹಾಡಿ ಊಟ ಮಾಡೋಣವೆ. ಆಗ್ಲಿ. ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರೆ ನಾ ಸೆಲ್ಲಬೇಕು ಸ್ವರ್ಗವೇ ನಮ್ಮ ಸಂಸಾರ. ನಮ್ಮದು ಬೆಳಗ್ಗೆ ಕನಸಲಗೆ ಪ್ರತಿ ಮನಸಲಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವನೋ ನಮ್ಮ ದೇವನೋ, ಕೋಟಿ ಜನ್ಮ ಬಂದರು ಕೋಟಿ ಗೊಬ್ಬನು. ಕಂಗಳಿಗೆ ಬೆಳಕು ಈ ಅಣ್ಣನ ಕವಲಲಿ ನಮಗಳಿಗೆ ಬದುಕು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನೋ, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬನು. ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಾಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಾಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಾಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲಲ್ಲ ಕೈಲ ಕೈಲ. ಬನ್ರಿ ಎಲ್ಲ ಸೇರಿ ಊಟ ಮಾಡೋಣ.